ورحمة الله وبركاته بسم الله والحمد لله والصلاة والسلام على أشرف المرسلين وعلى آله وصحبه الفائزين برن الله ما بعد صلاة والسلام عليك يا سيدي يا رسول الله خذ بيدي قلت حيلتي أدركني يا حبيب الله أعوذ بالله من الشيطان الرجيم بسم الله الرحمن الرحيم قل بفضل الله وبرحمته فبذلك فليفرحوا هو خير مما يجمعون صدق الله مولانا العظيم ويدك الله سين رادا كرناطك سنني جميع إدرا مايدرا درني يوفا دكشرو ಈ ಸಂಸ್ಥೆಯ ಸಾರಥಿಯು ನಮ್ಮೆಲ್ಲರ ನಾಯಕರು ಆದಂತಹ ಶೇಖುನಾ ಉಲಮಾ ಉಸ್ತಾದ್ರವ್ರೆ ಈ ಸಂಸ್ಥೆಯ ಕಾರ್ಯದರ್ಶಿಗಳು ರಾಜ್ಯ ವಯಸ್ಸಿನ ನಾಯಕರು ಆದಂಥ ಇಸ್ಮಾಯಿಲ್ ತಂಗಲ್ರೆ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಸುಪ್ರಸಿದ್ಧವಾದಂತಹ ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಆದಂತಹ ಅವರೇ ಸುನ್ನಿ ಅವರೇ ಸಾಮನಿಗೆ ಮದನಿಯವರೇ ಈ ಸಂಸ್ಥೆಯ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಖಾಫಿ ಮುನೀರ್ ಸಖಾಫಿ ಎಲ್ಲ ನನ್ನ ಉಲಮಾ ನಾಯಕರೇ ಅಲ್ಮದೀನಾದಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳೇ ನೀವೆಲ್ಲರೂ ತುಂಬ ಕಾತರದಿಂದ ಕಾಯುತ್ತಿರುವುದು ಪ್ರಭಾಷಣ ರೋಗದ ಪ್ರೌಢೋಜ್ವಲವಾಗ್ಮಿ ಫಾರೂಕ್ ನಹಿಮಿಯವರ ಭಾಷಣಕ್ಕಾಗಿ ಎಲ್ಲರೂ ಕಾಯುತ್ತಿದ್ದೀರ ಕೊರೆಯುವ ಚಳಿ ಒಂದು ಕಡೆ ಮತ್ತೊಂದು ಕಡೆ ಚಿಲಿಪಿಲಿ ಮಳೆಯೂ ಇದೆ ಶೇಖುನ್ ಅಬ್ಬಾಸ್ ಉಸ್ತಾದ್ರವರು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಮೊನ್ನೆ ಹೇಳಿದಾಗ ಉಸ್ತಾದರವರಲ್ಲಿ ಕಾರ್ಯಕ್ರಮ ಯಾವುದು ಅಂತ ಕೇಳಿದೆ ನಾನು ಉಬ್ಬು ರಸೂಲ್ ಕಾನ್ಫರೆನ್ಸ್ ಎಲ್ಲ ವರ್ಷವೂ ನಡೆಯುವ ಒಬ್ಬರು ರಸೂಲ್ ಕಾನ್ಫರೆನ್ಸ್ ಹಲವು ಕಡೆಗಳಲ್ಲಿ ಒಬ್ಬರು ರಸೂಲ್ ಕಾನ್ಫರೆನ್ಸ್ ನಡೆಯುತ್ತಾ ಇದೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಡೆಯಲ್ಲೂ ಈ ರಬಿಯಲ್ಲ ಒಲೆ ತಿಂಗಳಲ್ಲಿ ವಿವಿಧ ರೀತಿಯಲ್ಲಿ ಅಶ್ರಫುಲ್ ಕಲ್ಕತ್ ವಾಹಾಮ ಅಹಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಮದುವೆ ಪ್ರಕೀರ್ತನೆಗಳು ಅವರ ಪ್ರಶಂಸೆಗಳು ಅವರ ಮೌಲ್ಯದುಗಳು ನಡೆಯುತ್ತಿರುವಾಗ ಅಲ್ಮದೀನಾದಲ್ಲಿ ನಡೆಯುವಾಗ ಅದಕ್ಕೆ ಹಲವಾರು ಪ್ರತ್ಯೇಕಗಳಿವೆ ಯಾಕೆಂದರೆ ಒಂದನೆಯದು ಅಶ್ರಫುಲ್ಗಲ್ಕ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಎಂದು ಹೇಳುವಾಗ ನಮಗೆ ತಕ್ಷಣ ನಮ್ಮ ನೆನಪಿನ ಪಟಲಗಳಲ್ಲಿ ಬರುವಂತಹ ಶಬ್ದ ಮದೀನಾವಾಗಿದೆ ಆ ಮದೀನಾವನ್ನು ಸ್ಮರಿಸುವ ಆ ಮದೀನಾ ಎಂದು ಹೇಳುವಾಗ ಒಬ್ಬ ವಿಶ್ವಾಸಿಯ ರೋಮ ಎದ್ದು ನಿಲ್ಲುವಂತಹ ಹೆಸರಿನಲ್ಲಿ ಸಂಸ್ಥೆ ಇವತ್ತು ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ ಮತ್ತೊಂದು ಶೇಖುನ ಅಬ್ಬಾಸ್ ಉಸ್ತಾದ್ ನನಗೆ ಗೊತ್ತಿದೆ ನಾನು ಹಲವಾರು ಎ ಪಿ ಉಸ್ತಾದರೊಮ್ಮೆ ಮಾತನಾಡಿದಾಗ ನಾನು ಉಸ್ತಾದರೊಂದಿಗೆ ಹೇಳಿದ್ದೆ ಈ ಸಂಸ್ಥೆಗಳೆಲ್ಲ ನೋಡಿದಾಗ ಅದಕ್ಕಿಂತ ಮುಂಚೆ ಒಮ್ಮೆ ಅಬ್ದುಲ್ ಲತೀಫ್ ಸಾದಿ ಪಾಯಶಿ ಅವರು ಬ್ಯಾಂಗ್ಳೂರಿಗೆ ಬಂದಾಗಲೂ ಹೇಳಿದರು ಉಸ್ತಾದರನ್ನು ಕಾಣುವಾಗ ನೋಡಲು ಏನೂ ಇಲ್ಲ ಅವರು ಭಾಷಣಗಾರರಲ್ಲ ಯಾವುದೇ ವಿಧವಾದಂಥ ಅಂಥ ಯಾವುದೇ ಮೈಮಾಟಗಳು ಕಾಣುತ್ತಾ ಇಲ್ಲ ಆದರೂ ಅವರ ಸಂಸ್ಥೆ ಅವರ ಆ ಇಹ್ಲಾಸಿಗೆ ನಿಷ್ಕಲಂಕತೆಗೆ ಅತಿ ದೊಡ್ಡ ಉದಾಹರಣೆ ನಿದರ್ಶನ ಎಂದು ಒಮ್ಮೆ ಅಬ್ದುಲ್ ಲತೀಫ್ ಸಾದಿ ಪಾಯ್ಶಿ ಅವರು ಹೇಳಿದರು ಒಮ್ಮೆ ಎ ಪಿ ಉಸ್ತಾದರು ಬಂದಾಗಲೂ ನಾನು ಉಸ್ತಾದ್ ಇದೆಲ್ಲ ನೋಡಿ ಹೇಳಿದರು ಅಬ್ಬಾಸ್ ಉಸ್ತಾದ್ ಮನುಷ್ಯನ ಅನ್ನೋರು ಅವಾಗ ನಾನು ಕೇಳಿದೆ ಉಸ್ತಾದ್ ನಮ್ಮ ಕರ್ನಾಟಕದ ಒಂದು ಮರ್ಕಜ್ ಎಂದು ಹೇಳಲಿಕ್ಕಿರುವಂಥ ಎಲ್ಲ ತಯಾರಿಯು ಈ ಕ್ಯಾಂಪಸ್ನಲ್ಲಿ ಕ್ಯಾಂಪಸ್ನಲ್ಲಿದೆ ಎಂದು ಹೇಳಿದಾಗ ಉಸ್ತಾದ್ ಹೇಳಿದರು ಅದು ಅಬ್ಬಾಸ್ ಅವರಿಗೆ ಅಲ್ಲಾಹು ಕೊಟ್ಟಂತಹ ದೊಡ್ಡ ನೇಮತ ಏನೆಂದರೆ ಅವರು ಯಾವತ್ತು ಅವರ ಬಾಯಿ ನೀವು ನೋಡಿ ಅವರು ಅವರ ಬಾಯಿಯಲ್ಲಿ ಯಾವತ್ತು ಸೊಲಾತಿ ಹೇಳುತ್ತಾ ಇರುತ್ತಾರೆ ಅಶ್ರಫುಲ್ ಗಲ್ಖರ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ್ಮರನ್ನು ಅದಮ್ಯವಾಗಿ ಪ್ರೀತಿಸುವ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲಿ ವಸಲ್ಲಮರವರ ಪ್ರಕೀರ್ತನೆಯಲ್ಲಿಯೇ ತನ್ನ ನಾಲಿಗೆಯನ್ನು ಉಚ್ಚರಿಸುವಂತಹ ಓರ್ವ ವ್ಯಕ್ತಿ ಮಾತ್ರವಲ್ಲ ಅವರು ಓರ್ವ ಉದ್ದಾಮ ವಿದ್ವಾಂಸರು ಆಲಿಮ್ಗಳು ತುಂಬ ಇದ್ದಾರೆ ಆ ಶಿಖಿಗಳಾದ ರಸೂಲುಲ್ಲಾಹ್ ಸಲ್ಲಾಹು ಅಲಿ ವಸಲ್ಲಮರನ್ನು ಪ್ರೀತಿಸುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಮ್ ಅಂತ ಹೇಳುವಾಗ ನಾನು ಮೊನ್ನೆ ನಮ್ಮ ಕೋರ್ಡಿನೇಷನ್ ಮೀಟಿಂಗ್ ಇತ್ತು ನಾನು ಉಸ್ತಾದಿಗೆ ಹೇಳಿದೆ ಉಸ್ತಾದ್ ನಾವು ಉಮ್ರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಎಸ್ ಎಸ್ ಎಫ್ ಮತ್ತು ಕೆ ಸಿ ಎಫ್ ನ ನಡೆಯುವ ಪ್ರಥಮ ಉಮ್ರ ಟೂರ್ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದರು ಅದಕ್ಕೆ ಕೇಳಿದರೆ ಯಾವಾಗ ಹೋಗೋದು ಅಂತ ಅದಕ್ಕೆ ನಾನು ಹೇಳಿದೆ ಇನ್ಶಾ ಅಲ್ಲ ರಬಿ ಹನ್ನೆರಡಕ್ಕೆ ನಾವು ಮದೀನ ತಲುಪುತ್ತೇವೆ ಎಂದು ಹೇಳಿದಾಗ ಆ ಕ್ಷಣ ಉಸ್ತಾದ್ ಬೇರೆ ಮಾತಾಡ್ತಾ ಇದ್ರು ಆ ಕ್ಷಣ ನನಗೆ ಹೇಳಿದರು ನನಗೂ ಒಂದು ಟಿಕೆಟ್ ಸಿಗಬಹುದೇ ಅಂತ ಅಲ್ ಮದೀನಾದಲ್ಲಿ ಹನ್ನೆರಡನೇ ಉಲ್ಲವಲ್ ಹನ್ನೆರಡರಂದು ಹಬೀಬ್ ರಸೂಲುಲ್ಲಾಹ್ ಸಲ್ಲಾಹು ಅಲಿ ಅವರ ಪಾರ್ಶ್ವದಲ್ಲಿ ಭಾಗಿಯಾಗಲು ಒಂದು ಅವಕಾಶ ಸಿಗಬಹುದು ಎಂದು ಉಸ್ತಾದ್ ನನ್ನೊಂದಿಗೆ ಕೇಳಿದರು ನನಗೆ ತುಂಬ ಅದ್ಭುತವಾಯಿತು ಏಕೆಂದರೆ ಎ ಪಿ ಉಸ್ತಾದ್ ಹೇಳಿರೋದು ಎಲ್ಲ ಉಲಮಗಳು ಹೇಳುವಂತಹ ಮಾತು ಇಲ್ಲಿ ಭೌತಿಕವಾದಂಥ ಹಲವು ಅಧಿಕಾರಗಳು ನಮಗೆ ಸಿಗಬಹುದು ಭೌತಿಕವಾಗಿ ನಾವು ಎಷ್ಟೇ ದೊಡ್ಡ ಹೆಸರುವಾಸಿಯಾಗಬಹುದು ಆ ಹೆಸರಿನಿಂದ ಅಥವಾ ಆ ಭೌತಿಕವಾದಂತಹ ಅಧಿಕಾರದಿಂದ ಇಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಶಾಫಿಝಾದಿಯವರು ಒಗ್ಬೋಡಿನ ದೊಡ್ಡವರು ಅಥವಾ ಇನ್ನಿತರ ಯಾವುದಾದರೂ ಅಧಿಕಾರ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ನಮ್ಮ ಮನಸ್ಸಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾವು ಮಾಡಬೇಕಾದಂತಹ ಒಂದು ವಿಚಾರ ಲಾಯು ಮಿನು ಅಹದು ಅಕುನ ಅಹಬ್ಬ ಇಲೈ ಮೆವಾಲಿದಿಲದಿಹಿ ವನ್ನೂ ಎಂಬಿ ಅಶ್ರಫುಲ್ ಕಲ್ಕ ತೋಹಾ ರಸೂಲುಲ್ಲಾಹಿ ಹಬೀಬರನ್ನು ಪ್ರೀತಿಸುವಂತಹ ಕಲ್ಬ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ ತಂಗಲ್ರನ್ನು ಪ್ರೇಮಿಸುವಂತಹ ಒಂದು ಹೃದಯ ಶ್ರೀಮಂತಿಕೆ ಅದು ಎಲ್ಲರಿಗೂ ಇರುವುದಿಲ್ಲ ಅಂತ ಓರ್ವ ಹೃದಯ ಶ್ರೀಮಂತಿಕೆ ಒಬ್ಬ ಆಶಿಕಾದ ಅಬ್ಬಾಸ್ ಉಸ್ತಾದ್ ಕರೆಯುವಾಗ ಇಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನೆಲ್ಲ ನಿಮ್ಮೊಂದಿಗೆ ಹೇಳಿ ಮುಗಿಸಿ ನಮ್ಮ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ದೇನೆ ಅಲ್ ಫಾರೂಕ್ ನಮಿ ಅವರ ಪ್ರಭಾಷಣವಿದೆ ಅಲ್ಮದೀನಾದ ಶಿಕ್ಷಣದ ಬಗ್ಗೆ ಕಳೆದ ಬಾರಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಮಿಸಿದಾಗ ಅವರು ನೋಡಿ ಹೇಳಿದರು ಇದು ತುಂಬ ಅಚ್ಚುಕಟ್ಟಾದಂತಹ ಒಂದು ಶಿಕ್ಷಣಕ್ಕೆ ಹೇಳಿ ಮಾಡಿಸಿದಂಥ ಒಂದು ಜಾಗ ಅಂತ ಹೇಳಿದರು ಅವರು ಕೆಳಗೆ ಇಳಿಯುವಾಗ ಅಲ್ಮದೀನದ ವಿದ್ಯಾರ್ಥಿಗಳು ಮದ್ಯಪಾನ ನಿಷೇಧಕ್ಕೆ ಒಂದು ಅರ್ಜಿ ಕೊಟ್ಟರು ಕಾಫಿ ಅವರ ನಾಯಕತ್ವದಲ್ಲಿ ಆವಾಗ ಮಾನ್ಯ ಅವರು ಹೇಳಿದರು ನಿಮ್ಮ ಈ ಪ್ರಶಾಂತವಾದ ವಾತಾವರಣದಲ್ಲಿ ನೀವದು ಹೇಳಲೇಬೇಕು ಏಕೆಂದರೆ ನೀವಿರುವ ಕ್ಯಾಂಪಸ್ ಅಂದದ್ದು ಆದರೂ ಮದ್ಯಪಾನ ನಿಷೇಧ ಸಾಧ್ಯವೋ ಎಂಬುದನ್ನು ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಚಿಕ್ಕ ಮಕ್ಕಳೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಅವರು ಹೇಳಿದರು ಅಷ್ಟು ಪ್ರಶಾಂತ ಸುಂದರವಾದಂತಹ ಈ ಅಲ್ಮದೀನ ನಿಜಕ್ಕೂ ರಸೂಲುಲ್ಲಾಹ್ ಸಲ್ಲಾಹು ಅಲಿ ವಸಲ್ಲಮರನ್ನು ಸ್ಮರಿಸುವಂತಹ ರಸೂಲುಲ್ಲಾಹ್ ಸಲ್ಲಾಹು ಅಲಿ ವಸಲ್ಲಮರವರ ನೆನಪು ಬರುವಂತಹ ಈ ವಿದ್ಯಾ ಕೇಂದ್ರ ಇಪ್ಪತ್ತು ವರ್ಷಗಳ ಮುಂಚೆ ಇಲ್ಲಿರುವಂಥ ಹಲವು ನಮ್ಮ ಕಂಡಿಗೆ ಅಂತ ಹಲವಾರು ಆಜಾರಗಳು ಈ ಪ್ರದೇಶದಲ್ಲಿರುವವರಿಗೆ ಕೇಳಿ ನೀವು ಇಲ್ಲಿ ಏನಿತ್ತು ಅಂತ ಕೇಳಿದರೆ ಏನೂ ಇಲ್ಲ ಒಂದು ಗುಡ್ಡ ಇತ್ತು ಅಥವಾ ಕೆಲವು ಜಾಗಗಳಿತ್ತು ಅದು ಮಾತ್ರ ಹೇಳುತ್ತಾ ಇದ್ದರು ಇವತ್ತು ಕೇರಳದಲ್ಲಿ ಮಾತ್ರ ಶೈಕ್ಷಣಿಕ ಕೇಂದ್ರ ತೆರೆಯಲ್ಪಟ್ಟು ಇಲ್ಲಿನ ವಿದ್ಯಾರ್ಥಿಗಳು ಕೇರಳಕ್ಕೆ ಹೋಗಬೇಕಾದಂತಹ ಆ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಈ ಕರಾವಳಿ ಪ್ರದೇಶದ ಜನರಿಗೆ ಇಲ್ಲಿನ ಮುಸಲ್ಮಾನರಿಗೆ ಶಿಕ್ಷಣ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂದು ಒಂದು ದೊಡ್ಡ ಮನಸ್ಸಿನೊಂದಿಗೆ ಅಲ್ಮದೀನಾವನ್ನು ಕಟ್ಟುವಾಗ ಬಹುಮಾನ್ಯರಾದ ಅಬ್ಬಾಸ್ ಉಸ್ತಾದರ್ ಪಟ್ಟಂತಹ ತ್ಯಾಗ ಅವರ ಕಷ್ಟ ಅಲ್ಲಾಹು ಸ್ವೀಕರಿಸಿ ಅನುಗ್ರಹಿಸಲಿ ಅದರ ಬರಕದಿನಿಂದ ಅವರು ನಮಗೆ ನಾಯಕತ್ವ ಕೊಡಲು ದೀರ್ಘಾಯುಚ್ಚ ಮತ್ತು ಆಫಿಯತನ್ನು ನೀಡಿ ಕರುಣಿಸಲಿ ಪ್ರೀತಿಯ ನನ್ನ ವಿದ್ಯಾರ್ಥಿಗಳೇ ಈ ಅಲ್ಮದಿನ ಎಂಬುದು ಸಂಪೂರ್ಣವಾಗಿ ಇಖ್ಲಾಸ್ ನಿಷ್ಕಲಂಕತೆ ಪಾರದರ್ಶಕತೆಯ ಒಂದು ಪ್ರತೀಕ ಒಂದು ನಿದರ್ಶನ ಅದರ ಹೆಸರು ಅದರೊಟ್ಟಿಗೆ ಅದರ ಸಾರಥಿಯ ಆ ನಿಷ್ಕಲಂಕತೆಯ ಆ ಉದಾತ್ತವಾದಂತಹ ಅವರ ಜೀವನ ಶೈಲಿ ಯಾವತ್ತೂ ಸಲಾತ್ ಏನು ಹೇಳಿದರು ಅರಬಿಗಳ ಹತ್ರ ಹೋಗಬೇಕಾದರೆ ರಸೂಲುಲ್ಲಾಹ್ ಸಲ್ಲಾ ಅಲೀಸ್ವರೇ ಸೊಲಾತ್ ಹೇಳುತ್ತಾ ಹೋಗ್ತಾರೆ ಯಾವುದೇ ಒಂದು ವಿಚಾರ ಮಾತನಾಡುವಾಗಲೂ ಸಲಾತ್ ಹೇಳುತ್ತಾ ಇರುತ್ತಾರೆ ಅಂತ ಓರ್ವ ನಾಯಕರಾಗಿದ್ದಾರೆ ಶೇಖುನಾ ಶರಫುಲ್ಲುಲ್ಲಮ್ಮ ಅಲ್ಲಾಹನು ದೀರ್ಘಾಯ ಮತ್ತು ಆಫಿಯತನ್ನು ನೀಡಿ ಕರುಣಿಸಲಿ ಪ್ರೀತಿಯ ನನ್ನ ಸಹೋದರರೇ ಅಲ್ಮದೀನಾ ಎಂದು ಹೇಳುವಾಗ ನಮಗೆ ಈ ಶಿಕ್ಷಣ ಕೇಂದ್ರಗಳ ಬಗ್ಗೆ ಕಾಣುವಾಗ ಕೇರಳದಲ್ಲಿರುವಂಥ ಅಂತಹೇ ದೊಡ್ಡ ದೊಡ್ಡ ಸಂಸ್ಥೆಗಳು ಅದರಲ್ಲಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಕಲಿತು ಈ ರಾಜ್ಯದ ಈ ನಮ್ಮ ಕರಾವಳಿ ಪ್ರದೇಶದ ಜನರಿಗೆ ಆಶಾಕಿರಣವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ನೀವು ನೋಡಿ ಮೊನ್ನೆ ಬೆಂಗಳೂರಿನಲ್ಲಿ ರವೀಂದರ್ ಸಿಂಗ್ ಸಾಚಾರ್ ಅವರು ಬಂದಿದ್ದರು ನಾವು ಕೆಲವು ನಾಯಕರು ಸೇರಿ ಸಾಚಾರನ್ನು ಕರೆದಿದ್ದರು ಅಮಿತಾಬ್ ಕುಂಡೂರ್ ಇದ್ದರು ಎರಡು ಸಾವಿರದ ಆರರಲ್ಲಿ ಭಾರತದ ಪಾರ್ಲಿಮೆಂಟಿನಲ್ಲಿ ಮಂಡಿಸಲ್ಪಟ್ಟ ಸಾಚಾರ್ ವರದಿ ಅದರ ರಿವಾರಿ ಬಂದಿದ್ದರು ಅವರೊಟ್ಟಿಗೆ ನಾನೊಂದು ಹದಿನೈದು ನಿಮಿಷ ಕುಶಲೋಪರಿ ಮಾಡಿದ್ದೇನೆ ಅವರೊಟ್ಟಿಗೆ ನಾನು ಖಾಸಗಿಯಾಗಿ ಚರ್ಚೆ ಮಾಡಿದಾಗ ಅವರು ಹೇಳಿದಂತಹ ಮಾತು ನೀವು ಏನು ಮಾಡಬೇಕೆಂದಿಲ್ಲ ನನ್ನ ಈ ರಿಪೋರ್ಟ್ ಈ ವರದಿ ನನಗೆ ಸಂತೋಷ ಇದೆ ಇಲ್ಲಿನ ಯಾವುದೇ ಸರಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡದಿದ್ದರು ಅದನ್ನು ಕಾರ್ಯಗತಗೊಳಿಸಿದ ಗೊಳಿಸದಿದ್ದರು ಕೆಲವು ಮುಸ್ಲಿಂ ನಾಯಕರು ಸೇರಿ ಇಲ್ಲಿ ನಮ್ಮ ಮಕ್ಕಳಿಗೆ ನಿಮ್ಮ ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ನೀವು ಶಿಕ್ಷಣ ಕೊಡಿ ನನ್ನ ವರದಿ ಸಂಪೂರ್ಣವಾಗುತ್ತದೆ ನೀವು ಶಿಕ್ಷಣದ ಕೇಂದ್ರಗಳನ್ನು ತೆರೆಯಿರಿ ನನ್ನ ವರದಿ ಅರ್ಥಗರ್ಭಿತವಾಗುತ್ತದೆ ಅದು ಸಂಪೂರ್ಣ ಮತ್ತು ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು ನಾನು ಹೇಳಿದೆ ನಮ್ಮ ಉಲೆಮಾಗಳು ಇಪ್ಪತ್ತು ವರ್ಷಗಳ ಮುಂಚೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಲ್ಮದೀನ ದಾರು ಇರ್ಚಾದ್ ಎಂಬ ಸಂಸ್ಥೆಯನ್ನು ಕಟ್ಟಿ ಈ ಕರಾವಳಿ ಪ್ರದೇಶದ ಮುಸ್ಲಿಂ ಜನತೆಗೆ ಬೇಕಾದಂತಹ ಅವರ ಆಶೋತ್ತರಳಿಗೆ ಸ್ಪಂದಿಸುವಂತಹ ಅವರ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಬಡ ಮಕ್ಕಳು ಅವರ ಬಡತನದ ಬೇಗೆಯಿಂದ ಬೆಂದು ಇಲ್ಲಿ ಶಿಕ್ಷಣ ವಂಚಿತರಾದಂತಹ ಆ ಮಕ್ಕಳಿಗೆ ಶಿಕ್ಷಣ ಕೊಡಲು ನಮ್ಮಲ್ಲಿ ಹಲವಾರು ಸಂಸ್ಥೆಗಳು ತಲೆ ಎತ್ತಿದೆ ಎಂದು ರಾಜೀಂದರ್ ಸಚಾರ್ ನಾನು ಹೇಳಿದೆ ಅಮಿತಾಬ್ ಕುಂಡೂರವರು ಹೇಳಿದರು ಉಳ್ಳಾಲ ದರ್ಗಾಕು ನಮ್ಮ ರಶಿರಾಜ್ರು ಇದ್ದಾರೆ ಉಳ್ಳಾಲ ದರ್ಗಾಕು ಅದೇ ಪ್ರಕಾರ ಕರಾವಳಿ ಪ್ರದೇಶ ನಾನು ಒಮ್ಮೆ ವಿಸಿಟ್ ಮಾಡಬೇಕು ಎಂದು ಅಮಿತಾಬ್ ಕುಂಡು ಹೇಳಿದರು ಆ ಸಾಚಾರ್ ವರದಿಯನ್ನು ತಯಾರು ಮಾಡಿದಂತಹ ಆ ಜೆ ಎನ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾದಂತಹ ಅಮಿತಾಬ್ ಕುಂಡೂರ್ ಅವರು ಹೇಳಿದರು ನಾನು ಕರಾವಳಿ ಪ್ರದೇಶಕ್ಕೆ ಭೇಟಿ ನೀಡಲಿರುವೆನು ಏಕೆಂದರೆ ಕೇರಳದೊಂದಿಗೆ ಇರುವ ನಂಟಿನಿಂದ ದರ್ ಬಹುಮಾನ್ಯರಾದ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸುಲ್ಲಾ ರಹುಲ್ ಅಜೀಜ್ ಬಹುಮಾನ್ಯರಾದ ತಾಜುಲ್ ಮಾರಂತ ಆ ಉದ್ದಾಮ ನಾಯಕತ್ವದ ಅಪಾರವಾದ ಅನುಗ್ರಹದಿಂದ ಕಳೆದ ಅರುವತ್ತು ವರ್ಷಗಳಿಂದ ಈ ಕರಾವಳಿ ಪ್ರದೇಶ ಶಿಕ್ಷಣದಿಂದ ಯಾವುದೇ ವಂಚನೆಗೊಳಗಾಗಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಅಲ್ಮದೀನ ಮತ್ತು ಗಾರ್ಲಿರ್ಷಾದಿನ ಬೆಳವಣಿಗೆಯಿಂದ ನಮ್ಮ ಕರಾವಳಿಯ ಮಕ್ಕಳಿಗೆ ಶಿಕ್ಷಣ ಸಿಗುತ್ತಾ ಇದೆ ಇವತ್ತು ಕೆಲವು ಉಮರ ನಾಯಕರು ರಾಜಕೀಯ ನಾಯಕರು ಹೇಳುತ್ತಾರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಬೇರೆ ಏನು ಬೇಡ ಅಂತ ಬೇರೆ ಏನು ಬೇಡ ಶಿಕ್ಷಣ ಕೊಡಿ ಶಿಕ್ಷಣ ಕೊಡಿ ಅವರು ಶಿಕ್ಷಣವೂ ಕೊಡುತ್ತಾ ಇಲ್ಲ ಆ ಶಿಕ್ಷಣ ಕೊಡಿ ಅಂತ ಹೇಳುವುದು ಯಾವಾಗ ಗೊತ್ತಾ ರಬೀಲ್ ಲವಲ್ ಬರಬೇಕು ರಬೀಲ್ ಲವಲಲ್ಲಿ ಯಾರಾದರೂ ಮೀಲಾದು ನಬಿ ಕಾರ್ಯಕ್ರಮ ಮಾಡಿದರೆ ಯಾರಾದರೂ ರಸೂಲ್ ಕಾರ್ಯಕ್ರಮ ನಡೆಸಿದರೆ ಅಥವಾ ಸೊಲ್ಯಾತ್ ಕಾರ್ಯಕ್ರಮ ನಡೆಸಿದರೆ ಎಲ್ಲಾದರೂ ಆಧ್ಯಾತ್ಮಿಕ ನೂ ನೂರಾಣಿ ಮಾಡಿದರೆ ಅಲ್ಲಿ ಹೇಳುತ್ತಾರೆ ನೀವು ಏನು ಇಂಥದ್ದೇನು ಇಲ್ಲ ನಮಗೆ ಶಿಕ್ಷಣ ಕೊಡಿ ನನ್ನ ಪ್ರೀತಿಯ ಸಹೋದರರೇ ಇಲ್ಲಿ ಶಿಕ್ಷಣ ಕೊಡುವ ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳಿವೆ ಹಲವಾರು ಮೆಡಿಕಲ್ ಕಾಲೇಜುಗಳಿವೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೆಯುತ್ತಿರುವಂತಹ ಅಹಿತಕರ ಘಟನೆಗಳಿಂದ ನಾವು ಮೂಗ ಮೂಗಿಗೆ ಕೈ ಹಾಕಿ ನಡೆಯಬೇಕು ಅಷ್ಟು ಅಷ್ಟು ಕೆಟ್ಟದಾದಂತಹ ವಾತಾವರಣ ಇಲ್ಲಿ ಕ್ಯಾಂಪಸ್ಗಳಲ್ಲಿ ನಡೆಯುತ್ತಿರುವಾಗ ಇತ್ತೀಚಿನ ಪತ್ರಿಕೆಗಳಲ್ಲಿ ಓರ್ವ ಓರ್ವ ಉತ್ತರ ಪ್ರದೇಶದ ಓರ್ವ ಮಹಿಳೆಯನ್ನು ಸಾಮೂಹಿಕ ಅತ್ಯಾಚಾರ ಮಾಡಲು ಪ್ರಯತ್ನ ಮಾಡುವ ಕ್ಯಾಂಪಸ್ಗಳಲ್ಲಿರುವಾಗ ಇಂತಹ ಇಂಜಿನಿಯರಿಂಗ್ ಕಾಲೇಜುಗಳಿಂದಲೂ ಇಂದಿನ ಇಂತಹ ಮೆಡಿಕಲ್ ಕಾಲೇಜಿನಿಂದ ಈ ಸಮುದಾಯಕ್ಕೆ ಯಾವುದೇ ಲಾಭವಿಲ್ಲ ಭೌತಿಕವಾದಂಥ ಲಾಭವಿದೆ ನಾನು ಹೇಳುತ್ತಾ ಇರುವುದು ಹಲವಾರು ಮೆಡಿಕಲ್ ಕಾಲೇಜುಗಳು ಬೇರೆಯೂ ಇದೆ ಒಳ್ಳೆ ರೀತಿಯಲ್ಲಿ ನಡೆಸ್ ನಡೆಯುತ್ತಿರುವಂತಹ ಮೆಡಿಕಲ್ ಕಾಲೇಜುಗಳಿವೆ ಇಂಜಿನಿಯರಿಂಗ್ ಕಾಲೇಜುಗಳಿಗೂ ಇವೆ ಅದನ್ನು ನಾನು ಯಾವತ್ತೂ ಅಪಹಾಸ್ಯ ಅಥವಾ ಅವರ ಬಗ್ಗೆ ನಾನು ಆ ಅಪಶಬ್ದಗಳನ್ನು ಬಳಸುತ್ತಾ ಇಲ್ಲ ಆದರೂ ಕೆಲವು ಕ್ಯಾಂಪಸ್ಗಳಲ್ಲಿ ನಡೆಯುತ್ತಿರುವಂತಹ ಅಹಿತಕರ ಘಟನೆಗಳು ಅದೇ ಪ್ರಕಾರ ಅನಾಚಾರಗಳು ಸ್ವಂತ ಹೆಣ್ಮಕ್ಕಳನ್ನು ಬೆಳಿಗ್ಗೆ ಕಲಿಸಿ ಸಾಯಂಕಾಲ ಅವಳು ಮನೆಗೆ ಬರುವ ತನಕ ತುಂಬ ಪ್ರಾಣ ಕೈಯಲ್ಲಿಟ್ಟು ಕಾಯುವಂತಹ ಕುಟುಂಬಿಕರು ರಕ್ಷಕರು ಇಂತಹ ಕ್ಯಾಂಪಸ್ಗಳಿಂದ ಈ ಸಮುದಾಯಕ್ಕೆ ಯಾವುದೇ ಲಾಭವಿಲ್ಲ ಸಮುದಾಯಕ್ಕೆ ಲಾಭವಿರೋದು ಇಂತಹ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಲೌಕಿಕ ಸಮನ್ವಯ ಕೇಂದ್ರಗಳಾಗಿವೆ ನಮ್ಮ ಮಕ್ಕಳು ಇಂಜಿನಿಯರ್ ಆಗುವಾಗ ನಮ್ಮ ಮಕ್ಕಳು ವೈದ್ಯರಾಗುವಾಗ ಅವರಿಗೆ ಧಾರ್ಮಿಕವಾದಂತಹ ಕೆಲವು ಅರಿವುಗಳು ಅವರಿಗಿದ್ದರೆ ಆ ಮಕ್ಕಳು ತಂದೆ ತಾಯಿಗಳಿಗೆ ಉತ್ತಮ ಮಕ್ಕಳಾಗುತ್ತಾರೆ ಈ ಸಮಾಜಕ್ಕೆ ಒಳ್ಳೆಯ ಜನರಾಗುತ್ತಾರೆ ಇಲ್ಲಿನ ಕುಟುಂಬಕ್ಕೆ ಒಳ್ಳೆಯ ಜನರಾಗುತ್ತಾರೆ ಅಂತ ಮಕ್ಕಳನ್ನು ಬೆಳೆಸುವಂತಹ ಕಾರ್ಖಾನೆಗಳಾಗಿವೆ ಅಲ್ ಮತ್ತು ಇನ್ನಿತರ ನಮ್ಮ ಸಂಸ್ಥೆಗಳು ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ ನಮಗಿಲ್ಲಿ ಸಾಚಾರ್ ವರದಿ ಎರಡು ಸಾವಿರದ ಆರರಲ್ಲಿ ಬಂದರೆ ಶೇಖುನ ಶರಫುಲ್ಲುಲಮ ಇಪ್ಪತ್ತು ವರ್ಷಗಳ ಮುಂಚೆ ಸಾಚಾರ್ ವರದಿಯ ಆ ವಿಚಾರವನ್ನು ಮನಗಂಡು ಇಲ್ಲಿ ಶೈಕ್ಷಣಿಕ ಕೇಂದ್ರಗಳನ್ನು ಪ್ರಾರಂಭಿಸಿದರು ಈ ಶೈಕ್ಷಣಿಕ ಕೇಂದ್ರಗಳಿಂದ ಹಲವಾರು ವಿದ್ಯಾರ್ಥಿಗಳು ಈ ಸಮಾಜದ ಸಮಾಜದ ಹಿದ್ಮತಿನಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಏಕೆಂದರೆ ಅಲ್ಮದೀನ ಅಂತ ಹೇಳುವಾಗಲೂ ಉಸ್ತಾದರ ಬಗ್ಗೆ ಹೇಳುವಾಗಲೂ ನಾನು ಯಾವತ್ತು ಸಂತೋಷದಿಂದ ಪಾಲ್ಗೊಳ್ಳುವಂತಹ ಒಂದು ವ್ಯಕ್ತಿ ಯಾಕೆಂದರೆ ಅಷ್ಟು ಸುಂದರವಾದಂತಹ ಒಂದು ಕ್ಯಾಂಪಸ್ ಇದು ಅದರೊಟ್ಟಿಗೆ ಶೇಖುನಾ ಉಸ್ತಾದರವರು ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ ಹುಬ್ಬುರ್ ರಸೂಲ್ ಕಾರ್ಯಕ್ರಮ ನಡೆಯುತ್ತಾ ಇದೆ ಸಯ್ಯಾಮ ಅಹಮದರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮ್ಮರವರ ಜನ್ಮ ದಿನದಿಂದ ಅನುಗ್ರಹಿತವಾದಂತಹ ಒಂದು ಪಾವನವಾದಂತಹ ಒಂದು ತಿಂಗಳು விஷ்வத எல்லா முசல்மானும் துப்திய சந்தோஷர்ஷனவாத தா கடை ಸಯೀದಿ ಅಸ್ವಾಲ ರಸೂಲ್ ಎಂದು ನಮ್ಮ ಕೇರಳದ ಮತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಈ ರೀತಿಯಲ್ಲಿ ಮೌಲ್ಯದ ಓದುತ್ತೇವೆ ಇನ್ನಿತರ ಜಗತ್ತಿನ ಸುಡಾನ್ನಲ್ಲಿ ಹೋಗಿ ಆಫ್ರಿಕಾದಲ್ಲಿ ಹೋಗಿ ನೀವು ಯು ಕೆಗೆ ಹೋಗಿ ಅಮೇರಿಕಾಗೆ ಹೋಗಿ ಎಲ್ಲಾ ಕಡೆಯಲ್ಲೂ ಮೌಲಿದಿದೆ ಕೆಲವು ವರ್ಷಗಳ ಮುಂಚೆ ಎರಡು ಸಾವಿರ ಇಸವಿಗಿಂತ ಮುಂಚೆ ಕೆಲವು ನವೀನವಾದಿಗಳು ಹೇಳುತ್ತಾ ಇದ್ದರು ಇದು ಬರೇ ನಮ್ಮ ಕೇರಳ ಮತ್ತು ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಮೌಲ್ಯದಿರುವುದು ಅಂತ ಇವತ್ತು ಮಕ್ಕಾದ ಮಚ್ಲ್ ಹರಾಮಿನಲ್ಲಿ ಸುಬಹಾನ ಮೌಲ್ಯದ ನಡೆಯುತ್ತಾ ಇರುತ್ತದೆ ಆ ಮದೀನಾ ಮುನವರದಲ್ಲಿ ಶರ್ರಫುಲ್ಲನ ಮೌಲ್ಯದ ನಡೆಯುತ್ತಾ ಇದೆ ಎಲ್ಲ ರಾತ್ರಿಗಳು ದಿನಗಳು ಹಬೀಬ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲಿ ವಸಲ್ಲಮರ್ ಅವರ ಮೌಲಿದಿಗಳು ಅರೇಬಿಯನ್ ರಾಜ್ಯಗಳಲ್ಲಿ ನಡೆಯುತ್ತಾ ಇದೆ ಸುಡಾನ್ನಲ್ಲಿ ಟರ್ಕಿಯಲ್ಲಿ ಇನ್ನ ಇಸ್ಟಾಂಬುಲ್ನಲ್ಲಿ ಎಲ್ಲಾ ಕಡೆಯಲ್ಲೂ ವಿವಿಧ ರೀತಿಯಲ್ಲಿ ಅವರು ಮೌಲಿದಾಚರಣೆ ನಡೆಸುತ್ತಾ ಇದ್ದಾರೆ ಮೌಲಿದಿಗಳು ಹೇಳುತ್ತಾರೆ ಅರೇಬಿ ಕಾವ್ಯಗಳು ಪದ್ಯಗಳು ಗದ್ಯಗಳ ರೂಪದಲ್ಲಿ ಮೌಲ್ಯದಗಳು ಹೇಳುವಂತಹ ಸುಂದರವಾದ ವಾತಾವರಣವನ್ನು ನಾವು ಇಂಟರ್ನೆಟ್ನಲ್ಲಿ ನಾವು ನೋಡುತ್ತಾ ಇದ್ದೀವಿ ಏಕೆಂದರೆ ನೂತನವಾದಿಗಳು ಕೆಲವು ವರ್ಷಗಳ ಮುಂಚೆ ಹೇಳುತ್ತಾ ಇದ್ದರು ಇದು ಯಾವುದು ಇಲ್ಲ ಇಲ್ಲಿ ಮಾತ್ರ ಅಂತ ಈಗ ನಮಗೆ ಹೇಳಲಿಕ್ಕಿರೋದು ನೀವು ಐದು ರೂಪಾಯಿ ತೆಗೆದು ಏರ್ಟೆಲ್ನಲ್ಲೋ ಅಥವಾ ಐಡಿಯಾದ ಯಾವುದಾದ್ರೂ ಒಂದು ಸಿಮ್ ಅವರಿಗೆ ಕೊಟ್ಟುಬಿಡಿ ಒಂದು ಐದು ರೂಪಾಯಿ ರೀಚಾರ್ಜ್ ಮಾಡಿ ಕೊಡಿಸಿ ಯಾಕೆಂದರೆ ಒಂದು ದಿವಸಕ್ಕೆ ಒಂದು ಐದು ಐದು ರೂಪಾಯಿಗೆ ಇಂಟರ್ನೆಟ್ ರೀಚಾರ್ಜ್ ಎಲ್ಲ ಸಿಗ್ತದೆ ಅದನ್ನೊಮ್ಮೆ ನೋಡಲಿ ಜಗತ್ತಿನ ವಿವಿಧ ಕಡೆಯಲ್ಲಿ ನಡೆಯುತ್ತಿರುವಂತಹ ಮೌಲ್ಯದ ಆಚರಣೆಗಳು ಈವತ್ತು ಸೌದಿ ಅರೇಬಿಯಾವು ಇಷ್ಟೇ ತನಕ ಅವರು ಹೇಳುತ್ತಾ ಇದ್ದದ್ದು ಸೌದಿ ಅರೇಬಿಯಾ ಇವತ್ತು ಸೌದಿ ಅರೇಬಿಯಾವು ಒಂದು ತೀರ್ಮಾನಕ್ಕೆ ಬಂದಿದೆ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ಪ್ರೀತಿಸುವಂತಹ ಪ್ರೇಮಿಸುವಂತಹ ಜನರನ್ನು ನಾವು ಇಡೀ ಜಗತ್ತಿನಲ್ಲಿ ಕಾಣುತ್ತಾ ಇದ್ದೇವೆ ಅಲ್ಲಾಹನು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ಪ್ರೀತಿಸುವ ಪ್ರೇಮಿಸುವ ನೈಜ ಮುಸಲ್ಮಾನರಲ್ಲಿ ನಾವೆಲ್ಲರನ್ನು ಒಟ್ಟುಗೂಡಿಸಲಿ ಎಂದು ಪ್ರಾರ್ಥಿಸುತ್ತಾ ಇದ್ದೇನೆ ಇನ್ಶಾ ಅಲ್ಲ ಮಳೆ ಬರುತ್ತಾ ಇದೆ ಮಳೆ ಈಗ ನಿಂತ ತಕ್ಷಣ ನಮ್ಮ ಫಾರೂಕ್ ಅವರು ಬರ್ತಾರೆ ಇನ್ಶಾ ಅಲ್ಲ ಫಾರೂಕ್ ಅವರ ಪ್ರಭಾಷಣವಿದೆ ಅದರೊಟ್ಟಿಗೆ ನಮ್ಮ ರಶೀದಾಜಿ ಅವರು ಉಳ್ಳಾಳ ದರ್ಗಾದ ಅಧ್ಯಕ್ಷರು ಮಾತನಾಡಲಿಕ್ಕಿದೆ ಯಾರು ಮಳೆ ನಿಂತ ನಂತರ ಯಾರು ಎಲ್ಲೋ ಹೋಗಬಾರ್ದು ವಿದ್ಯಾರ್ಥಿಗಳಲ್ಲದ ಎಲ್ಲ ನನ್ನ ಸಹೋದರರು ಫಾರೂಕ್ ಅವರ ಸುಂದರವಾದ ಆ ಪ್ರಭಾಷಣಕ್ಕೆ ಎಲ್ಲರೂ ನೀವು ಆಸೀನರಾಗಬೇಕೆಂದು ವಿನಮ್ರವಾಗಿ ವಿನಂತಿಸುತ್ತಾ ವಾ ಆಖಿರದ ವಾದಾನಿಲ್ ಅಹಮದಿಲ್ಲಾಹಿ ಆಲಮೀನ್ ಅಸ್ಲಾಂ ವಲೈಕು ವರಹುಲ್ಲಾ ವಬರಕಾತು